ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಅಲ್ಪಸಂಖ್ಯಾತರ ವರ್ಗದ ಸಮುದಾಯಗಳಿಗೆ ಸರ್ಕಾರದ ಸೌಲಭ್ಯಗಳ ಹಂಚಿಕೆಯಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ, ಸವಲತ್ತುಗಳು ಪ್ರಭಾವಿಗಳ ಪಾಲಾಗುತ್ತಿವೆ ಎಂದು ಸಂಘ ಸಂಸ್ಥೆ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಪಸಂಖ್ಯಾತ ವರ್ಗದ ಸಮುದಾಯಗಳಿಗೆ ಸರ್ಕಾರದ ಸೌಲಭ್ಯಗಳು ಸಮರ್ಪಕವಾಗಿ ವಿತರಣೆಯಾಗುತ್ತಿಲ್ಲ. ಶಾಸಕರ ಶಿಫಾರಸು ಪಡೆದವರು ಹೆಚ್ಚು ಸೌಕರ್ಯ ಪಡೆಯುತ್ತಾರೆ, ಅರ್ಹ ಫಲಾನುಭವಿಗಳು ನಿರ್ಲಕ್ಷಿತರಾಗಿದ್ದಾರೆ. ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ನಸೀರ್ ಅಹಮದ್ ಅಧ್ಯಕ್ಷತೆಯಲ್ಲಿ ತುಮಕೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಅಲ್ಪಸಂಖ್ಯಾತ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ಕೇಳಿಬಂದ ಆರೋಪಗಳಿವು. ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದಂತೆ ಸರ್ಕಾರದ ಸೇವೆ ಪಡೆಯಲು ಯಾವುದೇ ಇಲಾಖೆಯಲ್ಲಿ ಸುಲಭವಾಗಿ ಸಾಧ್ಯವಿಲ್ಲ. ಶಾಸಕರ ಶಿಫಾರಸು ಮಧ್ಯವರ್ತಿಗಳ ಆಣತಿಯಂತೆ ಎಲ್ಲೆಡೆ ನಡೆಯುತ್ತಿದೆ. ಹೀಗಾಗಿ ಯಾರದೇ ಬೆಂಬಲವಿಲ್ಲದ ಬಡ ಅಲ್ಪಸಂಖ್ಯಾತರರು ಸಂಬಂಧಿಸಿದ ಇಲಾಖೆಗಳಿಂದ ಸರ್ಕಾರದ ಸೌಲಭ್ಯ ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಹಲವು ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದರು. ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದ ಕಚೇರಿಯಲ್ಲಿ ಲಂಚ ನೀಡದೆ ಮಧ್ಯವರ್ತಿಗಳ ಮೂಲಕ ಹೋಗದೆ ಯಾವುದೇ ಕೆಲಸ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಶಿಫಾರಸಿಲ್ಲದ ಅರ್ಜಿ ಅಹವಾಲುಗಳನ್ನು ಅಧಿಕಾರಿಗಳು ಕಣ್ಣೆತ್ತಿಯೂ ನೋಡುವುದಿಲ್ಲ. ಪರಿಸ್ಥಿತಿ ಹೀಗಿರುವಾಗ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆಂದೇ ಸರ್ಕಾರ ನೀಡಿದ ಕೋಟ್ಯಾಂತರ ರೂಪಾಯಿ ಅನುದಾನ ಪ್ರಭಾವಿಗಳ ಪಾಲಾಗುತ್ತಿದೆ ಹೊರತು ಅರ್ಹರಿಗೆ ಸಿಗುತ್ತಿಲ್ಲ. ಕಚೇರಿಗಳಲ್ಲಿ ಇಂತಹ ತಾರತಮ್ಯ ಸರಿಪಡಿಸಿ ಎಂದು ಹಲವರು ಅಧ್ಯಕ್ಷರನ್ನ ಒತ್ತಾಯಿಸಿದರು. ಮುಸ್ಲಿಮರು, ಕ್ರೈಸ್ತರು, ಜೈನರು, ಸಿಖ್ ಮತ್ತಿತರ ಸಮುದಾಯ ಒಳಗೊಂಡ ಅಲ್ಪಸಂಖ್ಯಾತ ವರ್ಗದಲ್ಲಿ ಸರ್ಕಾರದ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ. ಅಧಿಕಾರದಲ್ಲಿರುವ ಪ್ರಭಾವ ಇರುವ ಹೆಚ್ಚಿನ ಜನಸಂಖ್ಯೆ ಇರುವ ಸಮುದಾಯದವರು ಹೆಚ್ಚಿನ ಅನುಕೂಲ ಪಡೆಯುತ್ತಿದ್ದಾರೆ. ಸಣ್ಣಪುಟ್ಟ ಸಮುದಾಯಗಳು ಇಲ್ಲೂ ಕಡೆಗಣನೆಗೆ ಒಳಗಾಗಿದೆ. ಅಲ್ಪಸಂಖ್ಯಾತರ ಇಲಾಖೆಯ ಅನುದಾನ ಸೌಲಭ್ಯಗಳು ಆಯಾ ಸಮುದಾಯದ ಜನಸಂಖ್ಯೆಗೆ ಪೂರಕವಾಗಿ ಹಂಚಿಕೆ ಆಗಬೇಕು ಎಂದು ಒತ್ತಾಯಿಸಿದರು. ನಗರ, ಹಳ್ಳಿ ಸೇರಿದಂತೆ ಅಲ್ಪಸಂಖ್ಯಾತರಿಗೆ ಸ್ಮಶಾನ ಜಾಗದ ಕೊರತೆ ಇದೆ ಎಂಬುದು ಎಲ್ಲಾ ಸಮುದಾಯದವರ ಪ್ರಮುಖವಾದ ಸಮಸ್ಯೆ ಹೇಳಿಕೊಂಡರು. ಇರುವ ಸ್ಮಶಾನ ಜಾಗ ಕೆಲವೆಡೆ ಒತ್ತುವರಿಯಾಗಿದೆ, ತಡೆಯಲು ಕಾಂಪೌಂಡ್ ನಿರ್ಮಿಸಿಕೊಡಬೇಕೆಂದು ಕೆಲ ಸಂಘಟನೆ ಮುಖಂಡರು ಆಯೋಗದ ಅಧ್ಯಕ್ಷರಿಗೆ ಮನವಿ ಮಾಡಿದರು. ಟೂಡಾ ಮಾಜಿ ಅಧ್ಯಕ್ಷ ಸುಲ್ತಾನ್ ಅಹಮದ್ ಮಾತನಾಡಿ, ಉರ್ದು ಶಾಲೆಗಳಲ್ಲಿ ಕನಿಷ್ಠ ಸೌಕರ್ಯಗಳಿಲ್ಲ, ಹಲವೆಡೆ ಶಿಕ್ಷಕರಿಲ್ಲ, ಕಟ್ಟಡ, ಶಾಲಾ ಮೈದಾನಗಳಿಲ್ಲ. ಶ್ರೀಮಂತರು ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸುತ್ತಾರೆ, ಬಡವರು ಸರ್ಕಾರಿ ಶಾಲೆ ಅವಲಂಬಿಸಿರುತ್ತಾರೆ. ಉರ್ದು ಶಾಲೆಗಳನ್ನ ಹೀಗೆ ನಿರ್ಲಕ್ಷಿಸಿದರೆ ಪೋಷಕರು ಮಕ್ಕಳನ್ನ ಶಾಲೆ ಬಿಡಿಸುತ್ತಾರೆ. ಈ ಬಗ್ಗೆ ಸರ್ಕಾರ ಗಮನಹರಿಸಬೇಕು ಎಂದರು. ಬಡವರು ಸೌಕರ್ಯ ತಗೊಂಡು ಕಾನ್ವೆಂಟ್ ಸೇರ್ತಾರೆ, ಬೇರೆ ಸ್ಕೂಲ್ ಸೇರ್ತಾರೆ. ಬಡಮಕ್ಕಳ ಹೋಗ್ಬೇಕು. ಆ ಬಡ ಮಕ್ಕಳ ಸ್ಥಿತಿ ಏನೈತೆ ನಮ್ಮ ಜಿಲ್ಲೆಯಲ್ಲಿ? ಸುಮಾರು ಬೇಕಷ್ಟು ಮಕ್ಕಳು ಇವತ್ತು ಒಳ್ಳೆ ಶಾಲೆಗಳನ್ನ ಕೂಲಿ ಹೋಗ್ತಾರೆ. ದಯವಿಟ್ಟು ನಾನು ಇಲಾಖೆ ಕೇಳ್ಕೊಳ್ಳೋದ್ರೆ ಜಾಸ್ತಿ ತಮ್ಮ ಗಂಗನ ಗಂಧ ಮಾಡ್ತಿದ್ರೆ ಒಪ್ಕೊಂತೀನಿ. ನಾನು ಇಲ್ಲಿ ಕಾಮೆಂಟ್ ಮಾಡ್ತಲ್ಲ, ಆದ್ರೆ ಸ್ಕೂಲ್ಸ್ ಬಗ್ಗೆ ಜಾಸ್ತಿ ಗಂಧ ಮಾಡಿ ಒಂದು ಸಪರೇಟ್ ಕಮಿಟಿ ರಚನೆ ಮಾಡಿ. ಬರೋ ಟೂ ಸ್ಕೂಲ್ಸ್ ಮಾತ್ರ ಎಲ್ಲ ಹೋಗಿ ಎಲ್ಲ ತಾಲೂಕು ಜಿಲ್ಲಾ ಒಂದು ಹೋಗಿ ಹೋಗಿ ಆ ಸ್ಕೂಲ್ ಸ್ಥಿತಿ ನೋಡಿ. ಎಷ್ಟು ದೂರ ಇದೆ, ಏನ್ ಇಮ್ಯುನಿಟಿಸ್ ಇದ್ದೀರಿ, ಏನ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಕಂಪ್ಯೂಟರ್ಸೇಷನ್ ಆಗಿದೆ, ಕಾಲದಲ್ಲಿ ಮಕ್ಕಳ ಅಟೆಂಡೆನ್ಸ್ ಇದೆ, ಅಲ್ಲಿ ಶಾಲೆಯಲ್ಲಿ ಏನೇನು ವಿದ್ಯಾರ್ಥಿ ಯಾರ್ಯಾರು ಓದಿಸ್ತಿದ್ದಾರೆ, ದಯವಿಟ್ಟು ಗಮನಿಸ್ಬೇಕಂತ ಹೇಳಬೇಕು. ಎರಡೂ ಹಾಸ್ಟೆಲ್ಸ್ ಈಗ ನೀವು ನೋಡಿದ್ರೆ ಸಾಕಷ್ಟು ಮಕ್ಕಳನ್ನ ಬರ ಟೆಂಪು ಸಿಟಿಲಿ. ಕುಣಿಗಲ್ ತಾಲೂಕು ಕಗ್ಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀರಾಜ್ ಪಾಷಾ ಅಲ್ಪಸಂಖ್ಯಾತರಿಗೆ ಎಲ್ಲಾ ಗ್ರಾಮಗಳಲ್ಲೂ ಸ್ಮಶಾನ ಜಾಗ ಮೀಸಲಿಡಬೇಕು ಎಂದರು. 1 ಎಕರೆ ಜಮೀನು ಇರುವ ಅಲ್ಪಸಂಖ್ಯಾತರಿಗೂ ಗಂಗಾ ಕಲ್ಯಾಣ ಯೋಜನೆ ಸೌಲಭ್ಯ ನೀಡಬೇಕು ಎಂದು ಕೋರಿದರು. ತುಮಕೂರಿನಲ್ಲಿ ಸಿಖ್ ಸಮುದಾಯದವರು ಗುರುದ್ವಾರ ನಿರ್ಮಿಸಲು ಜಮೀನು ನೀಡಿ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯದ ಅನುಕೂಲ ಮಾಡಿಕೊಡಿ ಎಂದು ಸಿಖ್ ಮುಖಂಡರೊಬ್ಬರು ಮನವಿ ಮಾಡಿದರು. ಶಿರಾದ ಪಾದ್ರಿಯೊಬ್ಬರು ತಮ್ಮ ಸಮುದಾಯದ ಸ್ಮಶಾನದ ಸಮಸ್ಯೆ ವಿವರಿಸಿದರು. ಕ್ರೈಸ್ತರಿಗಾಗಿ ಜಿಲ್ಲಾಧಿಕಾರಿಗಳು ಸ್ಮಶಾನ ಜಾಗವಾಗಿ 22 ಕುಂಟೆ ಜಾಗ ನೀಡಿದ್ರು. ಇತರೆ ಸಮುದಾಯದವರು ಜಾಗ ತಮ್ಮದೆಂದು ತಕರಾರು ತೆಗೆದ್ರು. ಈ ಸಂಬಂಧ ನ್ಯಾಯಾಲಯದ ಮೊರೆ ಹೋಗಿದ್ದು ನ್ಯಾಯಾಲಯ ಆದೇಶ ನೀಡಿ ಜಮೀನು ಅಳತೆ ಮಾಡಿ ಕ್ರೈಸ್ತ ಸಮುದಾಯಕ್ಕೆ ಜಾಗ ನಿಗದಿ ಮಾಡಿಕೊಡಿ ಎಂದು ಜಿಲ್ಲಾಡಳಿತಕ್ಕೆ ಆದೇಶಿಸಿತು. ಆದರೆ ಈವರೆಗೂ ಅದು ಸಾಧ್ಯವಾಗಿಲ್ಲ. ಕ್ರೈಸ್ತರು ಮೃತಪಟ್ಟರು. ಸ್ಮಶಾನದಲ್ಲಿ ಸಂಸ್ಕಾರ ಮಾಡಲು ತಹಸೀಲ್ದಾರ್ ಅನುಮತಿ, ಪೊಲೀಸರ ರಕ್ಷಣೆ ಪಡೆಯುವ ಪರಿಸ್ಥಿತಿ ಇದೆ, ಇದನ್ನ ಬಗೆಹರಿಸಿಕೊಡಿ ಎಂದರು.
ಮುಸಲ್ಮಾನರಿಗೆ ಹಜ್ ಯಾತ್ರೆಗೆ ನೀಡುವಂತೆ ಕ್ರೈಸ್ತರಿಗೆ ಹೋಳಿ ಲಂಡನ್ಗೆ ಹೋಗಿ ಬರಲು ಸರ್ಕಾರ ಧನ ಸಹಾಯ ಮಾಡಬೇಕು ಎಂದು ಪಾದ್ರಿ ಕೋರಿದ್ರು. ಮತದಾರರ ಪಟ್ಟಿಯಿಂದ ಅಲ್ಪಸಂಖ್ಯಾತರ ಹೆಸರನ್ನು ತೆಗೆಯುವ ಪ್ರಯತ್ನ ನಡೆಯುತ್ತಿದ್ದು ಈ ಬಗ್ಗೆ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು ಎಂದು ಶಾಸಕ ಡಾ ರಫೀಕ್ ಅಹಮದ್ ಹೇಳಿದ್ದಾರೆ. ಮತದಾರರ ಪಟ್ಟಿಯಿಂದ ಅಲ್ಪಸಂಖ್ಯಾತರ ಹೆಸರನ್ನು ತೆಗೆದು ಅವರಿಗೆ ಮತ ಹಕ್ಕು ವಂಚಿಸುವ ಪ್ರಯತ್ನ ನಡೆದಿದೆ. ಈ ಬಗ್ಗೆ ಅಲ್ಪಸಂಖ್ಯಾತರ ಆಯೋಗ ಸರ್ಕಾರದ ಗಮನಕ್ಕೆ ತಂದು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಶಾಸಕ ಡಾ ರಫೀಕ್ ಅಹಮದ್ ಹೇಳಿದರು. ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ನಾಜೀರ್ ಅಹಮದ್ ನೇತೃತ್ವದ ಕುಂದುಕೊರತೆ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಶಾಸಕರು, ಹೆಚ್ಚಿನ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರನ್ನ ಮತದಾರರ ಪಟ್ಟಿಯಿಂದ ಕೈಬಿಡುವ ಕೆಲಸ ನಡೆದಿದೆ ಎಂದರು. ತುಮಕೂರು ನಗರ ಕ್ಷೇತ್ರದಲ್ಲಿ ಹಿಂದೆ ಪ್ರಯತ್ನ ನಡೆದಿತ್ತು. ಈಗ ತಾವು ಶಾಸಕರಾದ ಮೇಲೆ ಆ ಬಗ್ಗೆ ಎಚ್ಚರಿಕೆ ವಹಿಸಿದ್ದು, ಬೇರೆ ಕ್ಷೇತ್ರದಲ್ಲೂ ಇಂತಹ ತಂತ್ರ ನಡೆದಿದ್ದು ಅಲ್ಪಸಂಖ್ಯಾತರನ್ನ ಮತ ಹಕ್ಕಿನಿಂದ ವಂಚಿಸುವ ಯತ್ನಗಳು ನಡೆಯುತ್ತಿವೆ ಎಂದು ಡಾ ರಫೀಕ್ ಅಹಮದ್ ಹೇಳಿದರು. ನಮ್ಮ ಹೆಬ್ಬಾಳದಲ್ಲಿ 7,000 ಓಟ್ಗಳು ಕಟ್ಟಾಗಿದ್ದಾರೆ. ಈ ಹಿಂದೆ ಬಹಳಷ್ಟು ಓಟ್ಗಳು ಎದುರಾಗಿತ್ತು. ಆದ್ರೆ ನಾನು ಶಾಸಕರ ನಂತರ ಒಂದು ಸೆಪರೇಟ್ ಎಲೆಕ್ಷನ್ ಮಾಡಿ ಅನೇಕ ಮತದಾರರನ್ನ ಪಟ್ಟಿಗೆ ಸೇರುವಂತ ಕೆಲಸ ಮಾಡಿದ್ವಿ. ಅದು ಕೂಡ ಬಹಳಷ್ಟು ಮತದಾರರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಮನಸ್ಸಿನಿಂದ ಕೂಡ ತೆಗೆದಿದ್ದಾರೆ. ಹಾಗಾಗಿ ನಾವು ಇದರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಮತ್ತೆ ಹಾಗೆ ನಮ್ಮ ಸದಸ್ಯರು ಕಾಂಪೌಂಡ್ ಏನು ಸ್ಮಶಾನಗಳಿಗೆ ಕಾಂಪೌಂಡ್ ಕಟ್ಟಿಸುವ ಬಗ್ಗೆ ಹೇಳಿದ್ದಾರೆ. ಆದರೆ ಈಗಾಗಲೇ ನಮ್ಮ ಸರ್ಕಾರದಿಂದ ಬಹಳಷ್ಟು ಅನುದಾನ ಈ ಸ್ಮಶಾನಗಳಿಗೆ ಕಾಂಪೌಂಡ್ ಕಟ್ಟಿಕೊಡುವಂತಹ ಕೆಲಸಗಳಿಗೆ ಯಾವಾಗ ಅನುದಾನ ತೆಗೆದುಕೊಡುತ್ತದೆ. ಗೊಪ್ಪ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ, ಅವರು ಕೂಡ ಗೊತ್ತಿದೆ. ಅಂದ್ರೆ ಅನುದಾನ ತಾವು ಪ್ರಾಪರ್ ಚಾನಲ್ನಲ್ಲಿ ಸರ್ಕಾರಕ್ಕೆ ಕಳಿಸಿದ್ರೆ ಖಂಡಿತ ಬಗ್ಗೆ ಅವರು ಅನುದಾನವನ್ನ ಬಿಡುಗಡೆ ಮಾಡ್ತಾರೆ. ನಮ್ಮ ಇಬ್ಬರು ಪೂರ್ವ ಸ್ಕೂಲ್ನ ಸ್ಕೂಲ್ ಬಗ್ಗೆ ಸಮಕ್ಷದಲ್ಲಿ ಬರ್ತದ ಬಗ್ಗೆ ಹೇಳಿದರೆ, ಆ ಸ್ಕೂಲಿನ ಏನು ಕಳೆದ 3 ವರ್ಷದಿಂದ 50 ಲಕ್ಷ ಗ್ರ್ಯಾಂಟ್ ಬಂದಿತ್ತು, ಈ ವರ್ಷ ಅದನ್ನ 1,08,00,000 ಮಾಡಿದ್ದಾರೆ. ಅದೇ ಅದೇ ಒಂದು ಸ್ವಲ್ಪ ಸಮಸ್ಯೆ ಇದೆ, ಜಾಗೃತ ಸಮಸ್ಯೆ ಇದೆ. ತುಮಕೂರಿನ ಬಾಲಭವನದಲ್ಲಿ ಕನ್ನಡ ರಾಜ್ಯೋತ್ಸವ ಏರ್ಪಾಡಾಗಿತ್ತು. ಕಾರ್ಯಕ್ರಮದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆ ಪ್ರದರ್ಶಿಸುವ ಮೂಲಕ ಉತ್ತಮ ಸಾಧನೆ ಮಾಡಬೇಕು. ಪೋಷಕರು ಶಿಕ್ಷಕರು ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಜಿಲ್ಲಾ ಬಾಲಭವನ ಸಂಘದ ಕಾರ್ಯದರ್ಶಿ ಎಚ್ಎಸ್ ಪರಮೇಶ್ವರಪ್ಪ ತಿಳಿಸಿದರು. ತುಮಕೂರಿನ ಬಾಲಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ರಾಜ್ಯೋತ್ಸವ ಆಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಬಾಲಭವನ ಮಕ್ಕಳ ಕಲೆ ಪ್ರತಿಭೆ ಗುರುತಿಸುವ ನಿಟ್ಟನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಇದರ ಪ್ರಯೋಜನವನ್ನ ಎಲ್ಲರೂ ಪಡೆಯಬೇಕು ಎಂದರು. ಈಗಾಗಲೇ ಅಸಾಧಾರಣ ಪ್ರತಿಭೆ ಹೊಂದಿರುವ 14 ಮಕ್ಕಳನ್ನ ಗುರುತಿಸಿ 10,000 ನಗದು ಬಹುಮಾನ ನೀಡಲಾಗುತ್ತಿದೆ. ಮುಂದೆಯೂ ಮಕ್ಕಳ ಪ್ರತಿಭೆ ಪ್ರೋತ್ಸಾಹ ನಿಟ್ಟನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. 14 ಮಕ್ಕಳಿಗೆ ನಾವು ಇವತ್ತು 10,000 ರೂಪಾಯಿ ನಗದು ಬಹುಮಾನ ಕೊಟ್ಟು ನಮ್ಮ ಪ್ರಶಸ್ತಿಯನ್ನು ಕೂಡ ನಾವು ಸಂದರ್ಭದಲ್ಲಿ ಮಾಡಲಿದ್ದೇವೆ. ಖಂಡಿತ ತುಮಕೂರಿನ ಪೋಷಕರು, ತುಮಕೂರಿನ ಎಲ್ಲ ಶಾಲೆಗಳ ಮುಖ್ಯಸ್ಥರು, ಶಿಕ್ಷಕರು, ನಾವೇನು ಬಾಲಭವನದಿಂದ ಬಾಲಭವನದ ವತಿಯಿಂದ ನಾವೇನು ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಖಂಡಿತ ನಾವು ಒಂದು ವಾರದಿಂದ ಇದನ್ನು ಶುರು ಮಾಡಿದ್ದೇವೆ. ತಾವು ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿದ್ರೆ ಇನ್ನು ಮುಂದಾದರೂ ಕೂಡ ಕಾರ್ಯಕ್ರಮಗಳನ್ನು ನಾವು ಮಾಡಿದಾಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು, ಶಿಕ್ಷಕರು ಮಕ್ಕಳನ್ನ ಕರ್ಕೊಂಡ್ಬಂದು ಈ ಆಡಿಟೋರಿಯಂ ನಾನು ಉಪಯೋಗಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡಿ ಮತ್ತೆ ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕೆ. ಕಾರ್ಯಕ್ರಮಕ್ಕೂ ಮುನ್ನ ವಿದ್ಯಾರ್ಥಿಗಳಿಗೆ ರಂಗೋಲಿ ಸ್ಪರ್ಧೆ, ವೇಷಭೂಷಣ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸ್ಪರ್ಧಾ ವಿಜೇತರಿಗೆ ಬಹುಮಾನ ನೀಡಲಾಯಿತು. ಬಾಲಭವನ ಸಂಘದ ಸದಸ್ಯ ಎಂ ಬಸವಯ್ಯ, ಕೆ ನಾಗಪ್ಪ, ಡಿ ಬಸವರಾಜು, ವಾಸಂತಿ ಉಪ್ಪಾರ್ ಇತರರು ಉಪಸ್ಥಿತರಿದ್ದರು. ಕೊರಟಗಿರಿಯ ಫ್ರೆಂಡ್ಸ್ ಗ್ರೂಪ್ ಬಳಗದವರು ನಿರಾಶ್ರಿತ ವೃದ್ಧೆಗೆ ಮನೆ ಕಟ್ಟಿಕೊಟ್ಟು ನೆರವಾಗಿದ್ದಾರೆ. ಇತ್ತೀಚಿನ ಮಳೆಯಿಂದ ಗುಡಿಸಲು ಕಳೆದುಕೊಂಡಿದ್ದು ನಿರಾಶರಾಗಿದ್ದ ವೃದ್ಧಿಗೆ ಮನೆ ಕಟ್ಟಿ ಕೊಡಲು ನೆರವಾಗಿದ್ದು ಕೊರಟಗೆರೆಯ ಫ್ರೆಂಡ್ಸ್ ಗ್ರೂಪ್ ಕಟ್ಟಿದ ಮನೆ ಗೃಹ ಪ್ರವೇಶ ಏರ್ಪಡಿಸಿ ವೃದ್ಧ ಕುಟುಂಬದ ವಶಕ್ಕೆ ಮನೆ ನೀಡಲು ಹಾಗೂ ಇದೇ ಸಮಾರಂಭದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನ ಫ್ರೆಂಡ್ಸ್ ಗ್ರೂಪ್ ಏರ್ಪಡಿಸಿತ್ತು. ಕೊರಟಗೆರೆಯ 4ನೇ ವಾರ್ಡಿನ 64ನೇ ವರ್ಷದ ವೃದ್ಧೆ ವಾಸಿಸುತ್ತಿದ್ದ ಗುಡಿಸಲು ಮಳೆಯಲ್ಲಿ ಕೊಚ್ಚಿ ಹೋಗಿತ್ತು. ಆಗಿನಿಂದ ಆಕೆ ಅಲ್ಲಿ ಇಲ್ಲಿ ಆಶ್ರಯ ಪಡೆದಿದ್ರು.
ಇವರಿಗೆ ನೆರವಾಗಬೇಕು ಎನ್ನುವ ಕಾರಣಕ್ಕೆ ಫ್ರೆಂಡ್ಸ್ ಗ್ರೂಪ್ ಅಧ್ಯಕ್ಷ ರವಿಕುಮಾರ್ ಹಾಗೂ ಗೆಳೆಯರು ಆಕೆಗೆ ಎರಡು ಚದುರದ ಮನೆಯನ್ನ ಕಟ್ಟಿಕೊಟ್ರು. ಮನೆಯ ಗೃಹ ಪ್ರವೇಶ ಹಾಗೂ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನ ಸಿದ್ದರ ಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಉದ್ಘಾಟಿಸಿದ್ರು. ಅಸಹಾಯಕರಿಗೆ ಸಹಾಯ ಮಾಡುವುದು ಮಾನವ ಧರ್ಮ. ಶ್ರೀಮಂತರಿಗಿಂತ ಮಧ್ಯಮ ವರ್ಗದವರೇ ಬಡವರ ಕಂಬನಿ ಒರೆಸುವ ಕೆಲಸ ಮಾಡುತ್ತಿದ್ದಾರೆ. ವೃದ್ಧಿಗೆ ಮನೆ ಕಟ್ಟಿಕೊಡಲು ಫ್ರೆಂಡ್ಸ್ ಗ್ರೂಪ್ ಸಾಧಕ ಕೆಲಸ ಮಾಡಿದೆ ಎಂದು ಸ್ವಾಮೀಜಿ ಶ್ಲಾಘಿಸಿದ್ರು. ಯಾರಾದರೂ ಎಡುತ್ತಾರೆ ಅಂತ ಹೇಳಿದ್ರೆ, ಯಾರು ಎಡುವರು ಅಂದ್ರೆ ನಡೆಯೋರು ಎಡುವರು ಅಂತ. ಯಾರು ಕೂತ್ಕೊಂಡ್ರೆ ಯಾರು ನಡೆಯೋಕ್ಕೆ ಸಾಧ್ಯ ಇಲ್ಲ. ಎಡವೇನಾದ್ರೂ ಕಲ್ಲಿಗೆ ಎದುರು ಬೀಳ್ತಾರೆ ಅಥವಾ ಕಾಲಿಗೆ ಏನಾದ್ರು ಗಾಯ ಆಗುತ್ತೆ ಅಂದ್ರೆ ಯಾರಿಗೆ ಆಗುತ್ತೆ ಅಂದ್ರೆ ಯಾರು ನಡೆದುಕೊಂಡು ಹೋಗ್ತಿರ್ತಾರಲ್ಲ ಅವ್ರಿಗೆ ಆಗ್ತಿರ್ತದೆ. ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಯಾರಾದರೂ ಸಾಧನೆ ಮಾಡ್ತಕ್ಕಂತ ವ್ಯಕ್ತಿಗಳಿಗೆ ಏನಾದರೂ ಈ ರೀತಿ ಆಗುತ್ತೆ ಅಂತ ಬಿಟ್ರೆ ನಾನು ಹಾಗೆ ಕುಳಿತುಕೊಂಡ್ರೆ ಯಾರು ಮಾಡಕ್ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಎಲ್ಲರೂ ಸೂಕ್ಷ್ಮವಾಗಿ ತಿಳಿದುಕೊಂಡು ಏನೇ ಕಷ್ಟಗಳು ಬಂದರೂ ಸಹಿತ ನಾವು ಎದುರಿಸುವಂತ ಒಂದು ಮನೋಧೈರ್ಯವನ್ನು ಮನಸ್ಥಿತಿಯನ್ನು ಎಲ್ಲರೂ ಬೆಳೆಸಿಕೊಳ್ಬೇಕು. ಈ ವೇಳೆ ದಾನಿಗಳನ್ನ ಸನ್ಮಾನಿಸಲಾಯಿತು. ಸಮಾಜ ಸೇವಕ ಶಂಕರಣ್ಣ, ಪಟ್ಟಣ ಪಂಚಾಯಿತಿ ಸದಸ್ಯ ನಯಾಸ್, ಫ್ರೆಂಡ್ಸ್ ಗ್ರೂಪ್ ಅಧ್ಯಕ್ಷ ರವಿಕುಮಾರ್, ಜಗ್ಗೇಶ್ ಅಭಿಮಾನಿ ಬಳಗದ ದುಲ್ಬಣ್ಣ, ಮುರುಳಿ, ಯೋಗೇಶ್, ಮುಖಂಡರಾದ ಪುರುಷೋತ್ತಮ್, ವಿನಯ್ ಕುಮಾರ್, ಮಯೂರ್ ಗೋವಿಂದ್ ರಾಜು, ಒಬಳರಾಜು ಮೊದಲಾದವರು ಭಾಗವಹಿಸಿದ್ರು. ಸಂವಿಧಾನದ ಬಗ್ಗೆ ಪೇಜಾವರ ಶ್ರೀಗಳು ನೀಡಿದ್ದ ಹೇಳಿಕೆ ಖಂಡಿಸಿ ತುಮಕೂರಿನಲ್ಲಿ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಕ್ಷಮೆ ಕೇಳಲು ಒತ್ತಾಯಿಸಿದವು. ಉಡುಪಿಯ ಪೇಜಾವರ ಶ್ರೀಗಳು ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಅವಮಾನಕಾರಿಯಾಗಿ ಮಾತನಾಡಿರುವುದು ತರವಲ್ಲ, ಕೂಡಲೇ ಅವರು ಕ್ಷಮೆಯಾಚಿಸಬೇಕು ಎಂದು ಒತ್ತಾಯಿಸಿ ತುಮಕೂರಿನಲ್ಲಿ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ನಗರದ ಟೌನ್ಹಾಲ್ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಪೇಜಾವರ ಶ್ರೀಗಳ ವಿರುದ್ದ ಧಿಕ್ಕಾರ ಕೂಗಿದರು. ಈ ವೇಳೆ ಮುಖಂಡ ಪಿ ರಾಮಯ್ಯ ಮಾತನಾಡಿ, ಪೇಜಾವರ ಶ್ರೀಗಳು ಭಾರತದ ಸಂವಿಧಾನ ಮತ್ತು ಅಂಬೇಡ್ಕರ್ ಬಗ್ಗೆ ಕೇವಲವಾಗಿ ಮಾತನಾಡಿ ಇಡೀ ದೇಶಕ್ಕೆ ಅವಮಾನ ಮಾಡಿದ್ದಾರೆ. ಪೇಜಾವರರು ಈ ರೀತಿ ಹೇಳಿಕೆ ನೀಡುತ್ತಾರೆ ಎಂದು ತಿಳಿದುಕೊಂಡಿರಲಿಲ್ಲ. ತಮ್ಮ ಜವಾಬ್ದಾರಿ ಮರೆತು ಈ ರೀತಿ ಹೇಳಿಕೆ ನೀಡಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದರು. ನಾಡಿಗೆ ಉತ್ತಮ ವಿಚಾರಗಳನ್ನು ತಿಳಿಸುತ್ತಾ ಜನರನ್ನ ಸನ್ಮಾರ್ಗದಲ್ಲಿ ನಡೆಸುವುದು ಸ್ವಾಮೀಜಿಗಳ ಕಾರ್ಯ. ಆದರೆ ಪೇಜಾವರ ಶ್ರೀಗಳು ಸಮಾಜದ ದಿಕ್ಕು ತಪ್ಪಿಸುವ ರೀತಿ ಹೇಳಿಕೆ ನೀಡಿದ್ದಾರೆ. ದಲಿತರಿಗೆ ಅವಮಾನವಾಗುವ ರೀತಿ ಧರ್ಮ ಸಂಸತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಈ ಕೂಡಲೇ ಅವರು ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದರು. ಧರ್ಮ ಸಂಸತ್ ಸಭೆಯಲ್ಲಿ ಸಮ್ಮೇಳನ ನಡೆಯುತ್ತ ಸಂದರ್ಭದಲ್ಲಿ ಏನು ಪೇಜಾವರ ಶ್ರೀಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನವನ್ನು ಒಬ್ಬರೇ ಬರ್ತಿಲ್ಲ ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಮತ್ತು ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡಿದ್ದಾರೆ ಮತ್ತು ಬಹುಸಂಖ್ಯಾತರು ಇರ್ತಕ್ಕಂಥ ಈ ದೇಶದಲ್ಲಿ ಸಂವಿಧಾನದ ಬಗ್ಗೆ ಗೌರವ ಇಕ್ಕಿರ್ತಕ್ಕಂಥ ಜನಕ್ಕೆ ಅಪಮಾನ ಮಾಡ್ಯಾರ. ಹಂಗಾಗಿ ನಾನು ಈ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳ ಬಗ್ಗೆ ನಾನು ಹೇಳದೇನಂತದೆ, ಪೇಜಾವರ ಶ್ರೀಗಳು ಕೆಲವು ವಿಚಾರದಲ್ಲಿ ದಲಿತರ ಮನೆಗೆ ಬಂದು ಊಟ ಮಾಡಿ ದಲಿತರ ಪಾದ ಪೂಜೆ ಮಾಡಿರ್ತಕ್ಕಂಥ ನಾನು ಅವರಿಗೆ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಈ ಸಂದರ್ಭದಲ್ಲಿ ನಾನು ಹೇಳೋದಂತಂದ್ರೆ ದಲಿತರ ಬಗ್ಗೆ ಈ ದೇಶದಲ್ಲಿ ಅಸ್ಪೃಶ್ಯತೆ ನಡೀತಾ ಇದೆ ಮತ್ತು ದೇವಸ್ಥಾನದ ಒಳಗಡೆ ಬಿಡ್ತಾ ಇಲ್ಲ. ಮುಖಂಡರಾದ ಜಯಣ್ಣ, ದಯಾನಂದ್ ಕುಮಾರ್, ಕೃಷ್ಣಮೂರ್ತಿ, ರಾಜಣ್ಣ ಇತರರು ಉಪಸ್ಥಿತರಿದ್ದರು. ಗುಬ್ಬಿಯ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕುಂಭಾಭಿಷೇಕ ವಿಮಾನ ಗೋಪುರ ಉದ್ಘಾಟನಾ ಸಮಾರಂಭ ಏರ್ಪಾಡಾಗಿತ್ತು. ಕಲಿಯುಗ ಕಾಲದಿಂದಲೂ ಬಂದಂತಹ ಧರ್ಮವೆಂದರೆ ಅದು ವೀರಶೈವ ಧರ್ಮವಾಗಿದ್ದು ಅದನ್ನು ರಾಜಕೀಯ ಸ್ವಾರ್ಥಕ್ಕೆ ಬಳಸಿಕೊಂಡು ಸಮಾಜವನ್ನು ಹಾಳು ಮಾಡುವುದು ಸರಿಯಲ್ಲ ಎಂದು ನೊಣವಿನ ಕೆರೆಯ ಕರಿಋಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಸ್ವಾಮೀಜಿ ತಿಳಿಸಿದರು. ಗುಬ್ಬಿಯ ಸಂತೆ ಬೀದಿಯ ಶ್ರೀ ಅಭಯ ಆಂಜನೇಯ ಸ್ವಾಮಿರವರಿಗೆ ರಜತ ಕವಚಧಾರಣೆ. ದೇವಾಲಯದ ವಿಮಾನ ಗೋಪುರಕ್ಕೆ ಕುಂಭಾಭಿಷೇಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ವೈಯಕ್ತಿಕವಾಗಿ ಯಾವುದೇ ಸಮಾಜವನ್ನ ಬಳಸಿಕೊಳ್ಳಬಾರದು. ತಮ್ಮ ಸ್ವಾರ್ಥಕ್ಕೆ ಧರ್ಮವನ್ನ ಬಳಸಿಕೊಂಡಲ್ಲಿ ಅವರ ನಾಶಕ್ಕೆ ಅವರೇ ಕಾರಣರಾಗುತ್ತಾರೆ. ಸೂರ್ಯ ಚಂದ್ರ ಎಂದಿಗೂ ದೂರವಾಗುವುದಿಲ್ಲ. ಹಾಗೆಯೇ ನಾವು ಸಹ ನಮ್ಮನ್ನ ಒಡೆಯಲು ಎಷ್ಟು ಪ್ರಯತ್ನ ಪಟ್ಟರೂ ಅದು ಎಂದಿಗೂ ಬೇರೆಯಾಗಲು ಸಾಧ್ಯವಿಲ್ಲ. ಅದು ಒಂದು ಸ್ಥಿರ ಸಂಪತ್ತಾಗಿದ್ದು ಅದು ಶಾಶ್ವತವಾದ ಧರ್ಮವಾಗಿದೆ ಎಂದರು. ಧರ್ಮ ಉಳಿಯಬೇಕು, ಬೆಳೆಯಬೇಕು ಎಂದರೆ ಧಾರ್ಮಿಕವಾಗಿ ಜೀವನ ಮಾಡುವುದನ್ನ ಕಲಿಯಬೇಕಾಗಿದೆ. ಯಾವುದೇ ಪೂಜ್ಯರು ಮಠಗಳು ರಾಜಕೀಯ ಮಾಡಿಲ್ಲ. ಯಾರೇ ಬಂದರೂ ಅವರೇ ಕಷ್ಟ ಕಾರ್ಪಣ್ಯ ನಿವಾರಿಸಲು ಶ್ರಮಿಸುತ್ತಿವೆ. ಯಾವುದೇ ಕಾರಣಕ್ಕೂ ಸ್ವಾಮೀಜಿಗಳನ್ನ ರಾಜಕೀಯವಾಗಿ ಯಾರೂ ಬಳಸಿಕೊಳ್ಳಬಾರದು.
ಅವರಿಂದ ಕೇವಲ ಧರ್ಮ ಸಂಸ್ಕೃತಿ ಆಚಾರ ವಿಚಾರವನ್ನ ಉಳಿಸುವಂತಹ ಕೆಲಸವನ್ನ ಮಾಡಿಸಬೇಕಾಗಿದೆ ಎಂದು ಸ್ವಾಮೀಜಿ ತಿಳಿಸಿದರು. ಇತಿಹಾಸದಲ್ಲಿ ಸಿದ್ಧಗಂಗಾ ಪೂಜ್ಯರು ಅವರ ತ್ರಿಕಾಲ ಜ್ಞಾನಿಗಳಿದ್ದಾರೆ, ಅನುಷ್ಠಾನ ಮೂರ್ತಿಗಳಿದ್ದಾರೆ, ಸಾಧಕರಿದ್ದಾರೆ. ಈಗ ನಾನು ನನ್ನ ಮಟ್ಟ ಕೇಳಿದ್ರಲ್ಲ, ಈಗ ಎಲ್ಲ ರಾಜಕೀಯ ಮುಖ್ಯಸ್ಥಿಗಳು ಬರ್ತಾರಪ್ಪ ಅಂದ್ರೆ ಅವರವರ ಒಂದು ಕಷ್ಟಕಾರ್ಪಣ್ಯಕ್ಕೆ ಆಶೀರ್ವಾದ ಪಡೆಯಕ್ಕೆ ಬರ್ತಾರೆ ಹೊರತು ರಾಜಕೀಯದಲ್ಲಿ ಎಂದೂ ಧರ್ಮ ಇರಂಗಿಲ್ಲ. ಧರ್ಮದಲ್ಲಿ ರಾಜಕೀಯ ಪ್ರವೇಶ ಆಗಕ್ಕೆ ಸಾಧ್ಯತೆ ಇಲ್ಲ. ರಾಜಕೀಯದಲ್ಲಿ ಧರ್ಮದ ಸ್ಥಿರ ಇಳಿಬೇಕು ಅಂತಕ್ಕೋಸ್ಕರ ರಾಜಕೀಯ ಮುಖ್ಯಸ್ಥಿಗಳು ನನ್ನ ಮಟ್ಟಕ್ಕೆ ಬರ್ತಾರೆ, ಆಶೀರ್ವಾದ ಪಡಿತಾರೆ. ನನ್ನಂತನೇ ಪೂಜ್ಯ ಹಿರಿಯರು ಚೈತನ್ಯಾಸಕ್ತಿ ಆಗಿರ್ತಕ್ಕಂಥ ಸಿದ್ಧಗಂಗಾ ಪೂಜ್ಯರು ಪೂರ್ವವಾಗಿರ್ತಕ್ಕಂಥ ದೈವ ಧರ್ಮದ ಸಾಧಕರಾಗಿರ್ತಕ್ಕಂಥವರಾಗಿದ್ದಾರೆ. ಎಲ್ಲೂ ಅವರು ರಾಜಕೀಯಕ್ಕೆ ಬಂದಂಥ ವ್ಯಕ್ತಿಗಳವರಲ್ಲ. ಸಾಹಿತಿ ಎಚ್ಕೆ ನರಸಿಂಹಮೂರ್ತಿ ಮಾತನಾಡಿ, ವೀರಶೈವ ಧರ್ಮ ಶತಶತಮಾನಗಳಿಂದ ಬಂದಿರುವಂತಹದ್ದಾಗಿದ್ದು ಇತ್ತೀಚೆಗೆ ಅದನ್ನ ಕೆಲವು ರಾಜಕೀಯ ಮುಖಂಡರು ಸಮಾಜದ ಭಾವನೆಗಳನ್ನ ಹಾಳು ಮಾಡುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ. ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಹೇಗೆ ಬೇಕೋ ಹಾಗೆ ಮಾತನಾಡುವುದನ್ನ ಕಲಿತಿದ್ದಾರೆ. ನಾವು ಹೇಳುವ ಮಾತನ್ನ ಯಾರು ಕೇಳ್ತಾರೆ ಎಂಬುದನ್ನ ಅರಿತು ಮಾತನಾಡಬೇಕಾಗಿದೆ ಎಂಬುದನ್ನ ಮರೆತು ಮಾತನಾಡುವುದು ಎಷ್ಟು ಸರಿ ಎಂದರು. ವೇದಿಕೆ ಸಿಕ್ಕಿದರೆ ಸಾಕು, ಧರ್ಮದ ಗುತ್ತಿಗೆ ತೆಗೆದುಕೊಂಡವರಂತೆ ಮಾತನಾಡುತ್ತಿದ್ದು ಸುಮಾರು ತಿಂಗಳುಗಳಿಂದ ಧರ್ಮದ ನಡುವೆ ಬಿರುಕುಗಳಾಗಿವೆ. ವೀರಶೈವ ಧರ್ಮ ತುಂಬಾ ಪುರಾತನ ಧರ್ಮವಾಗಿದ್ದು ಪೂಜ್ಯರು ಇಂಥವರಿಗೆ ಚಾಟಿ ಬೀಸಬೇಕಾಗಿದ್ದು ಧರ್ಮಕ್ಕೆ ಕೈ ಹಾಕಬೇಡಿ, ಸುಟ್ಟು ಹೋಗ್ತೀರಾ ಎಂಬ ಎಚ್ಚರಿಕೆಯನ್ನ ನೀಡಬೇಕಾಗಿದೆ ಎಂದು ಹೇಳಿದರು. ಸರ್ಕಾರದ ಎಂಜಲನ್ನ ತಿನ್ಕೊಂಡು ಊಟದ ಕಾರ್ಯಕ್ಕೆ ಆಸೆ ಪಟ್ಟು ಹವಾನಿಯಂತ್ರಣ ಕೊಠಡಿಗಳಲ್ಲಿ ಕುಳಿತುಕೊಂಡು ಯಾವುದು ಜನಸಾಮಾನ್ಯರ ಭಾವನೆ ಇದೆ ಅದಕ್ಕೆ ತದ್ವಿರುದ್ಧವಾಗಿ ಮಾತನಾಡುವಂತಹ ದೊಡ್ಡ ವೇದಿಕೆಯನ್ನ ದುರುಪಯೋಗ ಪಡಿಸಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಇದನ್ನು ಕಂಡು ಜನಸಾಮಾನ್ಯರಿಗೆ ತುಂಬಾ ರೋಷ ಉಕ್ಕಿ ಬರ್ತಾ ಇದೆ. ಆ ರೋಷ ಉಕ್ಕಿ ಬರೋದನ್ನ ತಮ್ಮ ಮತಗಳಾಗಿ ಪರಿವರ್ತನೆ ಮಾಡಿಕೊಳ್ಬೇಕಾಗಿದೆ ಅಷ್ಟೇನೆ. ಯಾರನ್ನ ಕೇಳಬೇಕು, ಹೇಗೆ ಕೇಳಬೇಕು, ಎಲ್ಲಿ ಕೇಳಬೇಕು, ನಾವು ಹೇಳೋದನ್ನ ನನ್ನ ಹೆಂಡತಿ ಪಾಲಿಸ್ತಾರೆಯೇ, ನನ್ನ ಮಕ್ಕಳು ಪಾಲಿಸ್ತಾರೆಯೇ, ನಮ್ಮ ತಂದೆ ತಾಯಿಗೆ ಪಾಲಿಸ್ತಾರೆಯೇ ಅನ್ನೋ ಸಾಮಾನ್ಯ ಪ್ರಜ್ಞೆಯೇ ಆ ಮಹಾನುಭಾವರಿಗೆ ಇದ್ದಂತಾಗುತ್ತೆ. ಕಾರ್ಯಕ್ರಮದಲ್ಲಿ ತವಡೆಹಳ್ಳಿ ಮಠದ ಗೋಸಲ ಚನ್ನಬಸವೇಶ್ವರ ಸ್ವಾಮೀಜಿ, ತೋರೆಮಠದ ರಾಜಶೇಖರ್ ಸ್ವಾಮೀಜಿ, ಶಾಸಕ ಎಸ್ಆರ್ ಶ್ರೀನಿವಾಸ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮ, ಸದಸ್ಯರಾದ ರೂಪಾ, ಕಮಲಮ್ಮ, ಮೋಹನ್, ಮುಖಂಡರಾದ ಜಿಎನ್ ಬೆಟ್ಟಸ್ವಾಮಿ, ದಿಲೀಪ್ ಕುಮಾರ್, ಶಿವಕುಮಾರ್, ಸುರೇಶ್, ಪಟೇಲ್ ಕೆಂಪೇಗೌಡ, ಈರುಳ್ಳಿ ನಾರಾಯಣ ಮೂರ್ತಿ, ಗೋವಿಂದಪ್ಪ, ಮಾರುತೇಶ್, ಗಂಗಣ್ಣ, ರಾಮಚಂದ್ರಪ್ಪ, ರಂಗನಾಥ್ ಇತರರು ಹಾಜರಿದ್ದರು. ಈಗ ವಿರಾಮ, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಇಂದಿರಾ ಗಾಂಧಿಯವರು ದೇಶದ ಅಖಂಡತೆ ಭದ್ರತೆಗಾಗಿ ತಮ್ಮ ಪ್ರಾಣತ್ಯಾಗ ಮಾಡಿದರು ಎಂದು ಕಾಂಗ್ರೆಸ್ ಮುಖಂಡ ಎಂ ಯು ರಾಜಶೇಖರನ್ ಹೇಳಿದ್ದಾರೆ. ಕೊರಟಗೆರೆ ಕ್ಷೇತ್ರದಲ್ಲಿ ಇಂದಿರಾ ಜ್ಯೋತಿ ಯಾತ್ರೆ ಉದ್ಘಾಟಿಸಿ ಮಾತನಾಡಿದರು. ಇಂದಿರಾ ಗಾಂಧಿಯವರು ದೇಶದ ಅಖಂಡತೆ ಮತ್ತು ಭದ್ರತೆಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು ಎಂದು ಹಿರಿಯ ಕಾಂಗ್ರೆಸ್ ಮುಖಂಡ ಎಂ ವಿ ರಾಜಶೇಖರನ್ ತಿಳಿಸಿದರು. ತುಮಕೂರು ತಾಲೂಕು ಕೋರಾ ಹೋಬಳಿ ಚಿಕ್ಕತೊಟ್ಲು ಕೆರೆಯ ಅಟವಿ ಕ್ಷೇತ್ರದಲ್ಲಿ ಇಂದಿರಾ ಜ್ಯೋತಿ ಯಾತ್ರೆಯ ಅಂತಿಮ ದಿನದ ಅಂಗವಾಗಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇಂದು ದೇಶದ ಅಖಂಡತೆ ಹಾಗೂ ಭದ್ರತೆಗೆ ಆತಂಕಕಾರಿ ವಾತಾವರಣ ನಿರ್ಮಾಣವಾಗಿದೆ ಎಂದು ಹೇಳಿದ ರಾಜಶೇಖರ್, ಮತೀಯ ಪಕ್ಷಗಳು ಜನರಲ್ಲಿ ಗೊಂದಲದ ಭಾವನೆ ಮೂಡಿಸುತ್ತಿದೆ ಎಂದರು. ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಲು ಪರಮೇಶ್ವರ್ ಕೊಡುಗೆ ಅಪಾರ ಪ್ರಮಾಣದಲ್ಲಿದೆ ಎಂದು ಹೇಳಿದರು. ಪ್ರಧಾನಿಯಾಗಿ ಏನೆಲ್ಲ ಕೆಲಸ ಮಾಡಿದ್ರು ಅಂತ ತಮಗೆಲ್ಲ ತಿಳಿದಿರೋ ವಿಚಾರ. ಅವ್ರನ್ನ ಉಕ್ಕಿನ ಮಹಿಳೆ ಅಂತೇಳಿ ಸಹ ಕರೀತದೆ, ಯಾಕೆಂದ್ರೆ ಅವರ ನಿರ್ಧಾರಗಳು ಅಷ್ಟು ಕಠಿಣವಾಗಿಟ್ಟಿದ್ರು. ಯಾರಿಗೂ ಅವರು ಬೆಂಡಾದವರಲ್ಲ, ಅವ್ರು ಏನ್ ನಿರ್ಧಾರ ತಗೊಂತಿದ್ರು ಅದನ್ನು ಮಾಡೇ ತೀರ್ತಾ ಇದ್ರು. ಈ ದೇಶದ ಬಡತನ ಇದ್ದಾಗ 20 ಅಂಶಗಳ ಕಾರ್ಯಕ್ರಮಗಳನ್ನ ಜಾರಿಗೆ ತಂದು, ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತಂದು, ದೀನದಲ್ಲಿದ್ದರು, ಬಡವರು, ಅಲ್ಪಸಂಖ್ಯಾತರು, ಹಿಂದುಳಿದವರೆಲ್ಲರನ್ನೂ ಸಹ ಅವರ ಕಲ್ಯಾಣಕ್ಕಾಗಿ, ಅವರ ಏಳ್ಗೆಗಾಗಿ ಸಾಕಷ್ಟು ಶ್ರಮ ವಹಿಸಿ ಅವರು ಮಾಡಿದಂಥ ಕೆಲಸಗಳು ಇವತ್ತು ಅವಸ್ಮರಣೀಯ. ಸಂಸದ ಎಸ್ಪಿ ಮುದ್ದಹನುಮೇಗೌಡ ಮಾತನಾಡಿ, ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಮೇಲೆ, ದೇಶದ ಮೇಲೆ ಪ್ರಭುತ್ವ ಸಾಧಿಸಿದ ವಿಶ್ವದ ಪ್ರಭಾವಿ ಮಹಿಳೆಯಾಗಿದ್ದರು. ಪ್ರತಿಯೊಂದು ಗ್ರಾಮಗಳಲ್ಲಿ ಇವತ್ತು ನಾವು ಏನೇನು ಸಂಚಾರ ಮಾಡಿದ್ವಿ,
ಅಲ್ಲಿ ನೀವು ನೋಡಬೇಕಾಯಿತು ನಿಜವಾಗ್ಲೂ ಇಂದಿರಮ್ಮನ ಆ ಪ್ರಭಾವ, ಇಂದಿರಮ್ಮನ ಭಕ್ತಿ, ಇಂದಿರಮ್ಮನ ಬಗ್ಗೆ ಇರತಕ್ಕಂತ ಅಭಿಮಾನ ಅದರಲ್ಲಿ ನೀವು ಪ್ರತಿ ಕಣಗಳಲ್ಲಿ ರಸ್ತೆಗಳಲ್ಲಿ ಹೋಗ್ತಕ್ಕಂತ ಅಜ್ಜ ಅಜ್ಜಿಯಂದಿರು ಚಪ್ಪಲಿ ಬಿಟ್ಟು ಇಂದಿರಮ್ಮನ ಫೋಟೋಗೆ ನಮಸ್ಕಾರ ಮಾಡಿದ್ದು, ಪ್ರತಿ ಹಳ್ಳಿಗಳಲ್ಲಿ ಸಗಣಿ ಸಾರಿಸಿದ್ದು, ಪ್ರತಿ ಗ್ರಾಮಗಳಲ್ಲಿ ರಂಗೋಲಿ ಹಾಕಿದ್ದು, ಯಾರಿಗೂ ಸಹಿತ ನಾವು ಇದರ ಬಗ್ಗೆ ಮಾಹಿತಿ ಬರೀ ನಾವು ಒಂದು ಪಾಂಪ್ಲೆಟ್ ಕೊಟ್ಟು ಹಂಚಿದ್ದು ಬಿಟ್ಟರೆ ಸ್ವಯಂ. ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ, ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇಖರ್ ರಾಮಚಂದ್ರಪ್ಪ, ಎಪಿಎಂಸಿ ಅಧ್ಯಕ್ಷ ಗಂಗಾಧರಪ್ಪ, ಕಾಂಗ್ರೆಸ್ ಮುಖಂಡ ಪ್ರಸನ್ನ ಕುಮಾರ್, ಎಪಿಎಂಸಿ ನಿರ್ದೇಶಕ ಯದುನಂದ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೃಷಿ ಇಲಾಖೆ ನೀಡಿದ ತಳಿಯ ಭತ್ತ ಸರಿಯಾದ ಇಳುವರಿ ಬಾರದೆ ನಷ್ಟ ಅನುಭವಿಸಬೇಕಾಗಿದೆ ಎಂದು ಕುಣಿಗಲ್ ತಾಲೂಕು ರೈತರು ಅಧಿಕಾರಿಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ಕೃಷಿ ಇಲಾಖೆ ವಿತರಿಸಿದ ಒಂದು ತಳಿಯ ಭತ್ತದ ಬೀಜದ ಬೆಳೆ ಸರಿಯಾಗಿ ಬಾರದೆ ರೈತರು ಕೋಟ್ಯಾಂತರ ರೂಪಾಯಿ ನಷ್ಟ ಅನುಭವಿಸಿದ್ದು, ಈ ಪ್ರದೇಶಕ್ಕೆ ಹೋಗದ ಭತ್ತ ತಳಿಯನ್ನ ಕೃಷಿ ಇಲಾಖೆ ಬೀಜ ಮಾಫಿಯಾಕ್ಕೆ ಒಳಗಾಗಿ ರೈತರಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿದೆ ಎಂದು ರೈತರು ಆರೋಪಿಸಿದ್ದಾರೆ. ಕುಣಿಗಲ್ ತಾಲೂಕಿನ ರೈತರು ಸಾಮಾನ್ಯವಾಗಿ IR-64 ಜಯ ಸೇರಿದಂತೆ ಮೊದಲೇ ತಾವು ಬೆಳೆದಿದ್ದ ಭತ್ತದ ಪೈಕಿ ಸ್ವಲ್ಪ ಪ್ರಮಾಣ ಬೀಜಕ್ಕೆ ಶೇಖರಿಸಿ ಅದನ್ನೇ ಬಿತ್ತನೆಗೆ ಬಳಕೆ ಮಾಡುವುದು ವಾಡಿಕೆಯಾಗಿದೆ. ಆದರೆ ಕಳೆದ 5 ವರ್ಷದಿಂದ ಸೂಕ್ತ ಮಳೆ ಬಾರದೆ ಬರಗಾಲ ಇದ್ದ ಕಾರಣ ಬಹುತೇಕ ರೈತರು ಭತ್ತವನ್ನ ಅಕ್ಕಿ ಮಾಡಿಸಿ ಆಹಾರಕ್ಕೆ ಬಳಕೆ ಮಾಡಿಕೊಂಡ ಕಾರಣ ಸೂಕ್ತ ಬಿತ್ತನೆ ಬೀಜ ಇಲ್ಲದಂತಾಗಿತ್ತು. ಪ್ರಸ್ತಕ ಸಾಲಿನಲ್ಲಿ ಕೃಷಿ ಚಟುವಟಿಕೆಗೆ ಪೂರಕವಾಗಿ ಮಳೆ ಚೆನ್ನಾಗಿ ಆದ್ದರಿಂದ ರೈತರು ಭತ್ತದ ಬೀಜಕ್ಕೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿನ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿದಾಗ ಅಲ್ಲಿದ್ದ ಕೃಷಿ ಅಧಿಕಾರಿಗಳು ಸೋನಾ BBT ಎಂಬ ಭತ್ತ ತಳಿ ಬೀಜವನ್ನು ನೀಡಿದ್ದಾರೆ. ಸರ್ಕಾರದ ಎಲ್ಲ ರೀತಿಯ ಸಹಾಯಧನ ಕಳೆದು 50 kg ಬ್ಯಾಗಿಗೆ 600 ರೂಪಾಯಿ ನೀಡಿ ರೈತರು ಖರೀದಿ ಮಾಡಿದ್ದಾರೆ. ಸದರಿ ಭತ್ತದ ತಳಿಯು 4 ತಿಂಗಳ ಬೆಳೆಯಾದ್ದರಿಂದ ರೈತರು ತಮ್ಮ ಗದ್ದೆಯಲ್ಲಿ ಕಳೆದ 4 ತಿಂಗಳಿನಿಂದ ಕಷ್ಟಪಟ್ಟು ಎಕರೆಯೊಂದಕ್ಕೆ ಸುಮಾರು 35,000-45,000 ರೂಪಾಯಿ ವ್ಯಯಿಸಿ ಈ ಬಾರಿ ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಯನ್ನ ಅನ್ನ ತಿನ್ನುವ ಕನಸು ಕಾಣುತ್ತಿದ್ರು. ಆದರೆ ಇಟ್ಟ ಬೆಳೆ 5 ತಿಂಗಳಾದರೂ ತೆನೆ ಕಟ್ಟದೆ ಬೀಜಗಳು ಪೊಳ್ಳಾದಾಗಲೇ ರೈತರಿಗೆ ಗೊತ್ತಾಗಿದ್ದು ಈ ತಳಿಯ ಭತ್ತದಿಂದ ನಷ್ಟವಾಗಿದೆ ಎಂದು. ತಾಲೂಕಿನ 6 ಹೋಬಳಿಗಳಲ್ಲಿ ಸುಮಾರು 2,700 ಎಕರೆ ಪ್ರದೇಶದಲ್ಲಿ ಈ ತಳಿಯ ಭತ್ತದ ಬೆಳೆ ಇಡಲಾಗಿದ್ದು, ಕಸಬಾ ಹೋಬಳಿಯ ಕಾತಿರಪುರ, ನಂಜೇಗೌಡನಪಾಳ್ಯ, ತಿಪ್ಪಯ್ಯನಪಾಳ್ಯ, ಅರೆಪಾಳ್ಯ, ದೊಡ್ಡಮವತೂರು, ಸಂತೆಮವತೂರು, ಮೋದೂರು, ಹೊಸಹಳ್ಳಿ, ಹೆಗ್ಗಡತಿಹಳ್ಳಿ ಸುತ್ತಮುತ್ತಲ ಪ್ರದೇಶದಲ್ಲೇ ಸುಮಾರು 600 ಎಕರೆ ಭತ್ತದ ಬೆಳೆ ನೆಲಕಚ್ಚಿದೆ ಎಂದು ಹೇಳಲಾಗುತ್ತೆ. ಅಮೃತೂರು ಹೋಬಳಿಯ ಕೊಡವತ್ತಿ ಸುತ್ತಮುತ್ತಲ ಪ್ರದೇಶದಲ್ಲೂ ಭತ್ತದ ಬೆಳೆ ನೆಲಕಚ್ಚಿದೆ. ರೈತರ ಜಮೀನಿನಲ್ಲೇ ಬೆಳೆ ಹಾನಿಯಾಗಿರುವ ಬಗ್ಗೆ ಪರಿಶೀಲನೆಗೆ ತೆರಳಿದ್ದ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ರೈತರು ತೀವ್ರ ವಾಗ್ವಾದ ನಡೆಸಿ ಸೂಕ್ತ ಪರಿಹಾರ ಕೊಡಿಸುವಂತೆ ಆಗ್ರಹಿಸಿದ್ದಾರೆ. ಕೃಷಿ ಇಲಾಖೆಗೆ ಕುಣಿಗಲ್ಲಿ ಕೇಳಿದಾಗ 64 ಕೇಳಿದೆ, ಅವ್ರೇನಂದ್ರು BBT ಸೋನಾ ತಗೊಂಡೋಗಿದ್ರು. ನಾವು BBT ಸೋನಾ ಅಂದ್ಬಿಟ್ಟು ತಂದ ಆಗ್ತು, ಗೊನೆ ಚೆನ್ನಾಗಿ ಭಾಳ ಚೆನ್ನಾಗಿ ಬಂತು. ಚೆನ್ನಾಗಿ ಬಂದು ನಾವು 2-3 ಥರ ಔಷಧಿ ಹೊಡೆದಿದ್ದು, ಗೊನೆ ಒಂದು ಟೈಮ್ಗೆ ಎಲ್ಲ ಈ ಥರ ಆಗಿ ಎಲ್ಲ ಮುರಾಪಿದ್ದಂಗೆ ಆಗಿಬಿಟ್ಟು ಪೂರ್ತಿ ಸುಮಾರು 1.5 ಎಕರೆ 1.75 ಎಕರೆ ಜಮೀನು ನಾವು ಹಾಕಿಸ ಎಲ್ಲ ಪೂರ್ತಿ ಮುರಾಪಿದ್ಬಿಡದೆ. 15-20 ಜನ ರೈತರುಗಳು ಈ ರೀತಿ ಭತ್ತ ತಗೊಂಡಾಗ ಹಾಕವ್ರೆ, ಸುಮಾರು 100 ಎಕರೆ ಹಿಂಗೆ ಲಾಸ್ ಆಗಿದೆ ಸಂಗೆ ಎಲ್ಲ ಪೂರ್ತಿ. ಕದರಾಪುರ ಗ್ರಾಮದಲ್ಲಿನ ರೈತ ಚಂದ್ರಶೇಖರ್ ತಾವು ಈ ತಳಿಯನ್ನ ಬೆಳೆದೇ ಇಲ್ಲ, ರೈತ ಸಂಪರ್ಕ ಕೇಂದ್ರದಲ್ಲಿ ಈ ತಳಿಯನ್ನ ಕೊಟ್ಟರು. ತಂದು 4.5 ತಿಂಗಳಿನಿಂದ ಆರೈಕೆ ಮಾಡಿದ್ದು, ಕಾಲಕಾಲಕ್ಕೆ ಔಷಧಿ ಹೊಡೆಸಿ ನಿಗದಿತ ಗೊಬ್ಬರವನ್ನ ಹಾಕಿದೆ. ಈಗ ನೋಡಿದ್ರೆ ಬೆಳೆ ಕೈಗೆ ಬಂದಿಲ್ಲ. ಕೃಷಿ ಅಧಿಕಾರಿಗಳಿಗೆ ಹೇಳಿದ್ರೆ ಫೋಟೋ, ಜಮೀನಿನ ದಾಖಲೆ ಕೊಡೋ, ಸಾಧ್ಯವಿರುವ ಪರಿಹಾರ ಕೊಡಿಸೋಣ ಎನ್ನುತ್ತಾರೆ. ಹೀಗಾದ್ರೆ ರೈತ ಏನ್ ಮಾಡಬೇಕು? ಆತ್ಮಹತ್ಯೆ ಮಾಡಿಕೊಳ್ಳದೆ ಇನ್ನೇನು ಮಾಡ್ತಾನೆ? 2 ಎಕರೆಗೆ ಒಟ್ಟಾರೆ 80,000 ಖರ್ಚು ಮಾಡಿದ್ದಾನೆ. ಪರಿಹಾರ 2-3 ಸಾವಿರ ಕೊಡ್ತಾರೆ. ಯಾರ ಹತ್ತಿರ ಹೇಳೋಣ ನಮ್ಮ ಸಮಸ್ಯೆಯನ್ನ? ಗದ್ದೆಯಲ್ಲಿ ಹುಲ್ಲು ಕುಯ್ದು ಹಸುಗಳಿಗೆ ಹಾಕೋಣ ಅಂದ್ರೆ ಹಸುಗಳು ಇಂತಹ ಹುಲ್ಲು ತಿನ್ನಲ್ಲ ಎಂತಾರೆ. ನಮ್ಕೊಂಡು ಕೃಷಿ ಇಲಾಖೆ ಭತ್ತ ತಗೊಂಡ್ಬಂದು ಹಾಕಿದ್ವಿ. ಕೃಷಿ ಇಲಾಖೆ ಈ ತರ ಮೋಸ ಮಾಡಿ ನಮ್ಗೆ ರೈತರಿಗೆ ಮಕ್ಮಾಲ್ ಟೋಪಿ ಹಾಕಿದ್ದಾರೆ. ಅದರಿಂದ ಅದಕ್ಕೋಸ್ಕರ ಈ ಕೃಷಿ ಇಲಾಖೆನೇ ಕಾರಣ ಇದಕ್ಕೆ. ನಮ್ಗೆ ಏನೇ ಬಂದ್ರು ಕೃಷಿ ಇಲಾಖೆನೇ ಹೊಣೆ. ನಾವ್ ಇನ್ಯಾರನ್ನು ನಮ್ಮನ್ನ ಅವರನ್ನೇ ಬರೆಸಿ ನಮಗೆ ಒಟ್ಟಾರೆ ಏನು ಒಂದು 100 ಎಕರೆಯಲ್ಲಿ ಆಗಿದೆ, ಒಂದು 50 ರೈತರುಗಳಿಗೆ ಪ್ರತಿಯೊಂದು ಪರಿಹಾರನೂ ಅವರೇ ನೀಡಬೇಕೆಂದು.
ನಂಜೇಗೌಡನ ಪಾಳ್ಯದ ಕಾಂತರಾಜು ಮಾತನಾಡಿ, ಈ ಹಿಂದೆ ಈ ತಳಿಯ ಭತ್ತ ಈ ಭಾಗಕ್ಕೆ ಸೂಕ್ತ ಅಲ್ಲ ಎಂದು ಮಾಜಿ ಪ್ರಧಾನಿ ದೇವೇಗೌಡರು ಇಲಾಖಾಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡು ಈ ಭಾಗದಲ್ಲಿ ಈ ತಳಿಯ ಭತ್ತದ ಬೀಜಕ್ಕೆ ನಿಯಂತ್ರಣ ಹಾಕಿಸಿದ್ರು. ಆದರೂ ಇಲಾಖಾಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಬೀಜ ಮಾರಾಟ ಮಾಡುವ ಮಾಫಿಯಾಕ್ಕೆ ಅಧಿಕಾರಿಗಳು ಸರ್ಕಾರ ಮಣಿಯಿತೋ ಗೊತ್ತಿಲ್ಲ. ಇಲ್ಲಿಗೆ ಪೂರೈಸಿ ರೈತರ ಮನೆ ಹಾಳು ಮಾಡಿದ್ದಾರೆ. ಮೂವತ್ತು ಸಾವಿರ ಖರ್ಚು ಮಾಡಿ ಹಾಕಿದ್ರು ದನನು ತಿನ್ನಲ್ಲ ಹುಲ್ಲ ಬಂದದೆ ಈ ರೋಗ ಅಂತ ನೀವ್ ಹೆಂಗ್ ತರ್ಸಿದ್ರಿ ನಮ್ ತಾಲೂಕಿಗೆ ಈ ಭತ್ತನ ಹೇಳ್ರಿ ಹೆಂಗ್ ತರ್ಸಿದ್ರಿ ನೀವು ದೇವೇಗೌಡರು ಎಷ್ಟೆಲ್ಲ ಹೇಳಿದ್ರಿ ತರ್ಸ್ಬೇಡಿ ಅಂತ ತರ್ಸಿದ್ರಿ ನೀವು ನಮ್ ತಾಲೂಕಿಗೆ ಅದು ಒಂದಿರೋರಿಗೆ ರಾತ್ರಿ ಹೊತ್ತು ಕಣ್ಣಿಗೆ ಎಣ್ಣೆ ಹಾಕೊಂಡು ನೀರ್ ಕಟ್ತಾ ಇದೀವಿ ನಾವು ಮೂವತ್ನಾಲ್ಕು ಮೂವತ್ತೈದು ಮಿನಿಮಮ್ ಇದೆ ಇರ್ತದೆ ಮಂಡ್ಯದಲ್ಲೆಲ್ಲ ಮೂವತ್ತ ಇಪ್ಪತ್ತಾರು ಇಪ್ಪತ್ನಾಲ್ಕು ನೀವೇನ ಹುಳ ಹಿಡ್ಕೊತೀರಿ ಹೊಂಟೈತಿರಪ್ಪ ಸುಮಾರು ನಾವಿಷ್ಟು ಹುಡುಗರಿಂದ ಭತ್ತ ಬೆಳೆದಿದ್ದೀವಿ ಯಾವತ್ತೂ ಈ ತರ ಅನಾಹುತ ಆಗಿಲ್ಲ ರೈತರು ಮಾಡಿರುವ ಸಂಪೂರ್ಣ ಖರ್ಚನ್ನ ಕೃಷಿ ಇಲಾಖೆ ಭರಿಸಬೇಕು. ಈ ತಳಿ ಈ ಭಾಗಕ್ಕೆ ಅವೈಜ್ಞಾನಿಕವಾಗಿ ನೀಡಿದ ಅಧಿಕಾರಿ ಮೇಲೆ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ನಂತರ ಮತ್ತೆ ಕೋಶಾವಸ್ಥೆಗೆ ಹೋಗಿ ಈಗ ಮತ್ತೆ ಉದ್ಭವವಾಗಿ ಈ ಹುಳುಗಳು ಬಂದಿದ್ದಾವೆ. ಈ ಹುಳುಗಳು ಬಂದಿದ್ರಿಂದ ಯಾವುದು ಬೇರೆ ಬೆಳೆಗಳು ಕಾಣ್ತಾ ಇಲ್ಲ. ಮುಖ್ಯವಾಗಿ ಏನು ಮೇವಿನ ಬೆಳೆಗಳು ಅಥವಾ ಮೆಕ್ಕೆಜೋಳ ಮೇವಿನ ಬೆಳೆ ಅಥವಾ ನೇಪಿಯರ್ ಮೇವಿನ ಬೆಳೆದಲ್ಲಿ ಅಲ್ಲಲ್ಲಿ ಕಂಡು ಬಂದಿದ್ದು. ಅದಲ್ಲದೆ ಸಹಿತ ಈ ಭತ್ತದಲ್ಲಿ ಈಗ ಹಾರ್ವೆಸ್ಟಿಂಗ್ ಸ್ಟೇಜ್ ಬಂದದಲ್ಲಿ ಎಲೆ ಸ್ವಲ್ಪ ಹಸಿರಾಗಿ ಇದ್ದಿದ್ರಿಂದ ಇದ್ರ ಮೇಲೆ ದಾಳಿ ಮಾಡಿದ್ವಿ. ಜಾಸ್ತಿ ಪ್ರಮಾಣದಲ್ಲಿ ಅಲ್ಲಲ್ಲಲ್ಲಿ ಕಂಡು ಬಂದಿವೆ. ನೀವು ನೋಡಿದಂಗೆ ಫೀಲ್ಡ್ ಅಲ್ಲೂ ಸಹಿತ ಎಲ್ಲೆಲ್ಲೂ ಕೋಶಾವಸ್ಥೆಗೆ ಹೋಗ್ತಾ ಇದಾವೆ. ಈಗ ಆದಷ್ಟು ಬೇಗ ರೈತರು ಏನಂತಂದ್ರೆ ಕಟಾವು ಮಾಡೋದು ಬಹಳ ಉತ್ತಮ ಒಂದು ವಾರದಲ್ಲಿ. ಅದು ಸೋರ ಬಿಪಿಟಿ ಇಸ್ ಎ ವೆರಿ ಗುಡ್ ವೆರೈಟಿ ಸ್ಮಾ ಇದು ಇದು ಸಣ್ಣ ಅಕ್ಕಿ ಅದು ಇಟ್ಸ್ ವೆರಿ ಗುಡ್ ಫಾರ್ ಇದು ಊಟ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ತರಿಸಿದ್ದಾರೆ. ಅವ್ರು ಸಪ್ಲೈ ಮಾಡಿ ತರಿಸ್ಕೊಟ್ಟಿದೀವಿ ಏನು ತೊಂದರೆ ಇಲ್ಲ. ಬಟ್ ಡ್ಯಾಮೇಜ್ ಆಗಿರೋದು ನಾಟ್ ಬಿಕಾಸ್ ಆಫ್ ಇದು ಏರಿಯಾ ಇದು ಸೂಟಬಿಲಿಟಿ ಅಂತ ಅಲ್ಲ. ಇದು ಇದಾಗಿರೋದು ಕಂದು ಜಿಗಿ ಅಂತ ಬಂದಿದೆ ಅದು ಈ ವೆರೈಟಿಲ್ ಜಾಸ್ತಿ ಆಗಿದೆ ಅಷ್ಟೇ, ಇನ್ನೆಲ್ಲೂ ಪ್ರಾಬ್ಲಮ್ ಇಲ್ಲ. ಅದು ಜಿಲ್ಲಾ ಪಂಚಾಯತಿ ಸದಸ್ಯ ಜಿ ನಾರಾಯಣ್ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ರಾಜಕೀಯ ಜನಸೇವೆಯ ಸಾಧನವಾಗಬೇಕೇ ಹೊರತು ಸ್ವಾರ್ಥ ಸಾಧನೆಯ ಸ್ವತ್ತಾಗಬಾರದೆಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿ ನಾರಾಯಣಸ್ವಾಮಿ ಹೇಳಿದ್ರು. ತಿಪಟೂರು ತಾಲೂಕು ಜಕ್ಕನಹಳ್ಳಿಯಲ್ಲಿ ಜೋಡಿ ಬಸವೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದ್ರು. ನನ್ನ ಜೀವ ಇರುವವರೆಗೂ ಜನಸೇವೆಯೇ ನನ್ನ ಧ್ಯೇಯವಾಗಿದ್ದು ತಿಪಟೂರು ನನ್ನ ಕರ್ಮಭೂಮಿ. ನನ್ನ ಜನಸೇವೆಯ ಬಗ್ಗೆ ವಿರೋಧ ಪಕ್ಷಗಳು ಪ್ರಚಾರ ಮಾಡುತ್ತಿದ್ದರೂ ಇದಕ್ಕೆಲ್ಲ ನಾನು ಹೆದರುವುದಿಲ್ಲ ಎಂದರು. ನನ್ನ ದುಡಿಮೆಯ ಒಂದು ಭಾಗವನ್ನ ದೀನ ದಲಿತರ ಶೋಷಿತರ ಸೇವೆ ಮಾಡುತ್ತೇನೆ ಎಂದರು. ಪ್ರತಿ ಒಂದು ಗ್ರಾಮಕ್ಕೂ ಹೋಗಿ ನಾವೇ ವಾಲಂಟಿಯರ್ ಆಗಿ ಹೋಗಿ ಮನೆ ಮನೆಗೆ ಕ್ಯಾಲೆಂಡರ್ ಕೊಟ್ಟು 2018 ವಿಧಾನಸಭೆ ಚುನಾವಣೆಗೆ ನಿಲ್ತಾ ಇದ್ದೀನಿ, ತಮ್ಮ ಆಶೀರ್ವಾದ ಬೇಕು, ನಿಮ್ಮ ಆಶೀರ್ವಾದ ಎಲ್ಲ ಬೇಕು, ಆಮೇಲೆ ತನು ಮನ ಧನ ಎಲ್ಲ ನೀವು ನಾನು ಸಹಾಯ ಮಾಡಿಕೊಡ್ಬೇಕು, ನಿಮ್ಮ ಮನೆ ಮಗನಾಗಿ ಸೇವೆ ಮಾಡಬೇಕು ಅಂತ ಚುನಾವಣೆಗೆ ನಿಲ್ತಾ ಇದ್ದೀನಿ, ನಿಮ್ಮೆಲ್ಲ ಆಶೀರ್ವಾದ ಬೇಕು ಅಂತೇಳಿ ನಾನು ಕೇಳ್ಕೊತಿದ್ದೀನಿ. ಎಲ್ಲರೂ ಎಲ್ಲ ಹಿರಿಯರು ಅವ್ರ ಮಾರ್ಗದರ್ಶನದಲ್ಲಿ ಅವರು ಹೇಳ್ಕೊಟ್ಟಿರುವಂಥ ದಾರಿಯಲ್ಲಿ ಹೋಗ್ತಾ ಇದ್ದೀವಿ, ಒಳ್ಳೇದಾಗ್ತದೆ ಅಂತ ನನ್ನ ಭಾವನೆಯಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲರೂ ಎಲ್ಲ ಇಡೀ ತಾಲೂಕಲ್ಲಿ 330 ಹಳ್ಳಿಯಲ್ಲೂ ಒಳ್ಳೇದಾಗ್ತದೆ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಈ ಕ್ಯಾಲೆಂಡರ್ ಕೊಡೋದ್ರ ಮುಖಾಂತರ ಪ್ರತಿ ವರ್ಷವೂ ಆ ಬಸವೇಶ್ವರ ಪ್ರತಿ ವರ್ಷವೂ ನನಗೆ ತಾಲೂಕೆಲ್ಲ ಕೊಡೋಂಥ ಶಕ್ತಿ ಕೊಡಲಿ, ಬರೀ ಈ ವರ್ಷ ಅಂತ ಮಾಡಿ ಬಿಡದಿದ್ದಂಗೆ ನನಗೆ ಬುದ್ಧಿ ಕೊಡ್ದಿರಾ, ಒಳ್ಳೆ ಬುದ್ಧಿ ಕೊಟ್ಕೊಂಡು ಪ್ರತಿ ವರ್ಷ ನಾನು ಎಷ್ಟು ದಿನ ಬದುಕಿರ್ತೀನಿ ಅಷ್ಟು ದಿನವೂ ಪ್ರತಿ ವರ್ಷಕ್ಕೂ ಕ್ಯಾಲೆಂಡರ್ ಕೊಡೋಂಥದ್ದು ನನಗೆ ಬುದ್ಧಿ ಕೊಟ್ಟು ಶಕ್ತಿ ಕೊಟ್ಟು ಒಳ್ಳೆ ದಾರಿ ಮಾರ್ಗ ಕೊಟ್ಟು ಕೊಡ್ಲಿ ಅಂತ ಭಗವಂತನಲ್ಲಿ ಬಸವ. ಹೊನ್ನೇನಹಳ್ಳಿಯ ವಿರೂಪಾಕ್ಷಪ್ಪ ಮಾತನಾಡಿ, ನಾರಾಯಣರವರಿಗೆ ತಾಲೂಕಿನ ಜನರು ಬೆಂಬಲ ನೀಡಬೇಕೆಂದು ಕೋರಿದ್ರು. ಮಹಲಿಂಗಪ್ಪ, ನಿಂಗಣ್ಣ, ಕಟ್ಟಿಹಳ್ಳಿ ಬಸವರಾಜು, ಕರಡರಂಗಸ್ವಾಮಿ, ಜಕ್ಕನಹಳ್ಳಿ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.